ಮುರುಘಾ ಶರಣರಿಂದ ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳ ಆಗಿರುವ ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ಶರಣರ ವಿರುದ್ಧ ಬಿಎಸ್ವೈ ಕೊಡುಗಿದ್ದಾರೆ. ಮುರುಘಾ ಶ್ರೀಗಳಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂದ್ರು ಯಡಿಯೂರಪ್ಪ. ಕ್ಷಮಿಸಲಾರದ ಅಕ್ಷಮ್ಯ ಅಪರಾಧ ಮಾಡಿದ್ದಾರೆ ಮುರುಘಾ ಶ್ರೀ. ಇಷ್ಟು ಕೆಳಮಟ್ಟಕ್ಕೆ ಇರುತ್ತಾರೆ ಅಂತ ನಿರೀಕ್ಷಿಸಿರಲಿಲ್ಲ. ಶ್ರೀಗಳ ನಡವಳಿಕೆಯನ್ನ ಎಲ್ಲರೂ ಖಂಡಿಸಬೇಕು ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದ. ಮೊದಲ ಬಾರಿಗೆ ಶರಣರ ವಿರುದ್ಧ ಬಿಎಸ್ವೈ ಗುಡುಗು. ಮುರುಘಾ ಶ್ರೀಗೆ ತಕ್ಕ ಶಿಕ್ಷೆಯಾಗಬೇಕು, ಶ್ರೀಗಳ ನಡವಳಿಕೆಯನ್ನ ಎಲ್ಲರೂ ಖಂಡಿಸಬೇಕು ಅಂತ ಉಡುಪಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಅಪ್ರಾಪ್ತ ಹೆಣ್ಣು ಮಕ್ಕಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಎದುರಿಸ್ತಾ ಇದ್ದಾರೆ ಮುರುಘಾ ಶರಣರು. ಅವರ ವಿರುದ್ಧ ಗುಡುಗಿದ್ದಾರೆ ಬಿಎಸ್ವೈ. ಶರಣರ ಬಗ್ಗೆ ತುಂಬಾ ಮುರುಘಾ ಶರಣರ ಬಗ್ಗೆ ತುಂಬಾ ಆಘಾತಕಾರಿ ವಿಷಯಗಳು ಬರ್ತಾ ಇದೆ. ಕ್ಷಮಿಸಲಾರದಂತ ಅಕ್ಷಮ್ಯ ಅಪರಾಧವನ್ನ ಮಾಡಿರುವಂತಹದ್ದು ಜಗತ್ತಿಗೆ ಗೊತ್ತಿರುವಂತಹದ್ದು. ಯಾರು ನಿರೀಕ್ಷೆ ಮಾಡಿಲ್ಲ ಈ ಕೆಳಮಟ್ಟಕ್ಕೆ ಅವ್ರು ಇಳಿತಾರೆ ಅಂತ. ಇದೆಲ್ಲರೂ ಖಂಡಿಸಬೇಕು ಮತ್ತು ಅವರ ತಕ್ಕ ಶಿಕ್ಷೆ ಆಗಬೇಕು. ಶರಣರ ಬಗ್ಗೆ ಮುರುಘಾ ಶರಣರ ಬಗ್ಗೆ ತುಂಬಾ ಆಘಾತಕಾರಿ ವಿಷಯಗಳು ಬರ್ತಾ ಇದೆ. ಕ್ಷಮಿಸಲಾರದಂತ ಅಕ್ಷಮ್ಯ ಅಪರಾಧವನ್ನ ಮಾಡಿರುವಂತಹದ್ದು ಜಗತ್ತಿಗೆ ಗೊತ್ತಿರುವಂತಹದ್ದು. ಯಾರು ನಿರೀಕ್ಷೆ ಮಾಡಿಲ್ಲ ಈ ಕೆಳಮಟ್ಟಕ್ಕೆ ಅವ್ರು ಇಳಿತಾರೆ ಅಂತ. ಇದೆಲ್ಲರೂ ಖಂಡಿಸಬೇಕು ಮತ್ತು ಅವರ ತಕ್ಕ ಶಿಕ್ಷೆ ಆಗಬೇಕು. ಶರಣರ ಬಗ್ಗೆ ಮುರುಘಾ ಶರಣರ ಬಗ್ಗೆ ತುಂಬಾ ಆಘಾತಕಾರಿ ವಿಷಯಗಳು ಬರ್ತಾ ಇದೆ. ಕ್ಷಮಿಸಲಾರದಂಥ ಅಕ್ಷಮ್ಯ ಅಪರಾಧವನ್ನು ಮಾಡಿರುವಂಥದ್ದು ಜಗತ್ತಿಗೆ ಗೊತ್ತಿರುವಂಥದ್ದು. ಯಾರು ನಿರೀಕ್ಷೆ ಮಾಡಿಲ್ಲ ಈ ಕೆಳಮಟ್ಟಕ್ಕೆ ಅವ್ರು ಇಳಿತಾರೆ ಅಂತ. ಇದೆಲ್ಲರೂ ಖಂಡಿಸಬೇಕು ಮತ್ತು ಅವರ ತಕ್ಕ ಶಿಕ್ಷೆ ಆಗಬೇಕು. ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಆರೋಪದಡಿ ಈಗ ಮುರುಘಾ ಶ್ರೀ ಕಟಕಟಿಯಲ್ಲಿದ್ದು, ಈಗ ಇವರ ವಿರುದ್ಧ ಮೊದಲ ಬಾರಿಗೆ ಬಿಎಸ್ವೈ ಗುಡುಗಿರುವಂಥದ್ದು. ತಕ್ಕ ಶಿಕ್ಷೆಯಾಗಬೇಕು, ಶ್ರೀಗಳ ನಡವಳಿಕೆಯನ್ನ ಎಲ್ಲರೂ ಖಂಡಿಸಬೇಕು ಅಂದಿದ್ದಾರೆ ಬಿಎಸ್ವೈ. ಕ್ಷಮಿಸಲಾರದ ಅಕ್ಷಮ್ಯ ಅಪರಾಧ ಮಾಡಿದ್ದಾರೆ, ಇಷ್ಟು ಕೆಳಮಟ್ಟಕ್ಕೆ ಇಳಿತಾರೆ ಅಂತ ನಿರೀಕ್ಷಿಸಿರಲಿಲ್ಲ ಅಂತ. ಇದೇ ಮೊದಲ ಬಾರಿ ಶರಣರ ವಿರುದ್ಧ ಬಿಎಸ್ವೈ ಗುಡುಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.